ನಮಸ್ಕಾರ ಗೆಳೆಯರೆ ನಮ್ಮಂತರಿಗೂ ಕೂಡ ಅನ್ನ ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ದಿವಸ ನಾವು ಇಲ್ಲಿ ತಿಳಿತಾ ಇರುವಂಥದ್ದು ಟಿ ಇ ಟಿ ಬಗ್ಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅನ್ನುವಂಥದ್ದು ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿವೆ ನಿಮಗೆಲ್ಲ ಗೊತ್ತಿರುವಂತೆ ನಿನ್ನೆ ಅಂದರೆ ಇಪ್ಪತ್ತೈದನೇ ತಾರೀಕಿನಿಂದ ಆ ಅರ್ಜಿಗಳ ಒಂದು ತುಂಬುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗಾಗಿ ಈ ಒಂದು ಟಿ ಇ ಟಿ ಅಂದರೆ ಏನು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಈಗಾಗಲೇ ಪ್ರಾರಂಭವಾಗಿರುವಂಥದ್ದು ಇದರ ಪರೀಕ್ಷಾ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತರಂದು ನಡೀತದೆ ಭಾನುವಾರದಂದು ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ಸೊ ನನ್ನ ಒಂದು ರೆಫರಲ್ ಕೋಡ್ ಏನಂತಂದರೆ ರಮೇಶ್ ಲೈವ್ ಅನ್ನುವಂಥದ್ದಿದೆ ಸೊ ಈ ಒಂದು ಕೋಡನ್ನು ಯೂಸ್ ಮಾಡುವ ಮೂಲಕ ಏನಪ್ಪಂದರೆ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಪಡ್ಕೋಬೋದಾಗಿರ್ತೈತಿ ಸೊ ನೀವು ಅನ್ ಅಕಾಡೆಮಿ ಏನಿದೆ ಅಲ್ಲ ಭಾರತದ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಇದಕ್ಕೆ ಸೇರಿಕೊಳ್ಬೋದು ಸೊ ಇಲ್ಲಿ ಈಗಾಗಲೇ ಪಿ ಎಸ್ ಐ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಹೌದಾ ಒಂದು ಬ್ಯಾಚಸ್ಗಳು ನಡೀತದವ ಇನ್ನು ಮುಂದಿನ ಹಂತದಲ್ಲಿ ಟಿ ಇ ಟಿ ಟಿ ಇ ಟಿ ಬ್ಯಾಚ್ ಕೂಡ ಓಪನ್ ಆಗ್ತಾ ಇದೆ ಸೊ ಆದಷ್ಟು ಈಗಲಿಂದನೇ ಈ ಒಂದು ಅನ್ ಅಕಾಡೆಮಿಗೆ ಸೇರಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಏನು ರಮೇಶ್ ಲೈವ್ ಅನ್ನುವಂಥ ಒಂದು ಕೋಡನ್ನು ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಹಾಗಾದರೆ ಬನ್ನಿ ಸೊ ಏನು ಅಂತಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಈಗಾಗಲೇ ಕರೆಯಲಾಗಿದೆ ಈ ಒಂದು ಅರ್ಜಿ ತುಂಬುವಂತಹ ಪ್ರಕ್ರಿಯೆ ಆನ್ಲೈನ್ ಮೂಲಕ ನೀವು ತುಂಬಬೇಕು ಆ ಒಂದು ತುಂಬುವಂಥ ಪ್ರಕ್ರಿಯೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ಇರ್ತದೆ ಅಂದರೆ ಇಪ್ಪತ್ತೈದು ಜನವರಿ ಒಂದು ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿ ಏನಂತಂದರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಗೀತದ ಸೊ ನೀವು ಅರ್ಜಿ ತುಂಬಬೇಕಾದಂತಹ ವೆಬ್ಸೈಟ್ ವಿಳಾಸ ಅಂತಂದ್ರೆ ಅದು ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಎನ್ನುವಂಥದ್ದಾಗಿರ್ತದೆ ಇಲ್ಲಿ ಹೋಗುವ ಮೂಲಕ ನೀವು ಅರ್ಜಿಯನ್ನು ಭರ್ತಿ ಮಾಡ್ಬೋದು ಎಲ್ಲ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಮಾಡುವುದಾಗಿರ್ತೈತಿ ಇನ್ನು ಆನ್ಲೈನ್ ಅರ್ಜಿಯಲ್ಲಿ ಏನಪ್ಪ ಅಂತಂದ್ರೆ ಅಗತ್ಯ ಎಲ್ಲ ಮಾಹಿತಿಗಳನ್ನು ನೀವು ಭರ್ತಿ ಮಾಡಿ ಆ ಅರ್ಜಿಯನ್ನು ತುಂಬಿ ಪ್ರಿಂಟೌಟನ್ನು ತೆಗೆದುಕೊಳ್ಬೋದು ಇನ್ನು ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದವರಿಗೆ ಏಳನೂರು ರೂಪಾಯಿಗಳಿದೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಎರಡರಲ್ಲಿ ಯಾವುದಾದ್ರು ಒಂದು ಪತ್ರಿಕೆ ನೀವು ಚೂಸ್ ಮಾಡಿದರೆ ಇಲ್ಲಿ ರೂಪಾಯಿಗಳು ರೂಪಾಯಿಗಳಿರ್ತದೆ ಇನ್ನು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಎರಡು ಪತ್ರಿಕೆಗಳನ್ನು ನೀವು ಉಪಯೋಗಿಸಿದರೆ ನೀವು ಅಲ್ಲಿ ಏನಪ್ಪ ಅಂದರೆ ಸಾವಿರ ರೂಪಾಯಿಗಳನ್ನು ತುಂಬಬೇಕಾಗ್ತದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದಕ್ಕೆ ಮೂರುನೂರ ಐವತ್ತು ರೂಪಾಯಿಗಳು ಒಂದು ಪೇಪರ್ಗೆ ಎರಡು ಪೇಪರ್ ಆದರೆ ಐದುನೂರು ರೂಪಾಯಿಗಳಿರ್ತದೆ ಹೌದಾ ಹಾಗಾದರೆ ಇಲ್ಲಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಅಂತ ಬರ್ತದೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಯಾರೆಲ್ಲ ಪೇಪರ್ ಫಸ್ಟ್ ಬರಿಬೋದು ಅಂತಂದರೆ ಡಿ ಎಡ್ ಆದವರು ಈಗಾಗಲೇ ಯಾರು ಡಿ ಎಡ್ ಟು ಇಯರ್ಸ್ ಡಿ ಎಡ್ ಕೋರ್ಸ್ ಏನಿರ್ತದಲ್ಲ ಅದನ್ನು ಯಾರು ಮುಗಿಸಿರ್ತೀರಿ ಅವ್ರು ಏನಪ್ಪ ಅಂತಂದರೆ ಪೇಪರ್ ಫಸ್ಟನ್ನು ಬರಿಬೋದಾಗಿರ್ತದೆ ಪತ್ರಿಕೆ ಒಂದನ್ನು ಈ ಪತ್ರಿಕೆ ಒಂದು ಏನಂತಂದ್ರೆ ಒಂದರಿಂದ ಐದನೇ ತರಗತಿವರೆಗೆ ಮಾತ್ರ ಇರ್ತದ ಒಂದರಿಂದ ಐದನೇ ತರಗತಿ ಹೌದಾ ಇನ್ನು ಪೇಪರ್ ಸೆಕೆಂಡ್ ಏನಿರ್ತದಲ್ಲ ಡಿ ಎಡ್ ವಿತ್ ಬಿ ಎ ಡಿ ಎಡ್ ವಿತ್ ಬಿ ಎ ಆಗಿರಬೇಕು ಇನ್ನು ಬಿ ಎಡ್ ಯಾರು ಡಿ ಎಡ್ ವಿತ್ ಬಿ ಎ ಮೂಸಿರ್ತೀರಿ ಮತ್ತು ಬಿ ಎಡ್ ಮಾಡ್ಕೊಂಡಿರ್ತೀರಿ ನೀವು ಪತ್ರಿಕೆ ಎರಡನ್ನು ಬರೀಲಿಕ್ಕೆ ಅರ್ಹರಾಗಿರ್ತೀರಿ ಪತ್ರಿಕೆ ಎರಡು ಅನ್ನುವಂಥದ್ದು ಆರರಿಂದ ಎಂಟನೇ ತರಗತಿಯವರೆಗೆ ಮಾತ್ರ ಇರ್ತದೆ ಓಕೆ ಆರರಿಂದ ಎಂಟನೇ ತರಗತಿಯ ಒಂದು ಶಿಕ್ಷಕರೇನಾಗಬೇಕಂತ ಬಯಸ್ತೀರಿ ಅವ್ರಿಗೆ ಪೇಪರ್ ಸೆಕೆಂಡನ್ನು ಬರೀಬೇಕು ಬಿ ಎಡ್ ಆಗಿರಬೇಕು ಅಥವಾ ಡಿ ಎಡ್ ಜೊತೆಗೆ ಬಿ ಎ ಆಗಿರಬೇಕು ಪೇಪರ್ ಬರಿ ಎರಡು ಬರೀಲಿಕ್ಕೆ ಅರ್ಹರಾಗಿರ್ತೀರಿ ಇನ್ನು ಪೇಪರ್ ಒಂದು ಏನಿರ್ತತಿ ಡಿ ಎಡ್ ಆದವ್ರು ಮಾತ್ರ ಬರೀಬೇಕಾಗ್ತದೆ ಒಂದರಿಂದ ಐದನೇ ತರಗತಿವರೆಗಿನ ಹುದ್ದೆಗೆ ಇದು ಒಳಗೊಂಡಿರುವಂಥದ್ದು ಏನು ಡಿ ಎಡ್ ವಿತ್ ಬಿ ಎ ಮುಗಿಸಿರ್ತಿರಲ್ಲ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಎರಡನ್ನು ಬರಿಬೋದು ಡಿ ಎಡ್ ವಿತ್ ಬಿ ಎ ಮುಗಿಸಿದವರು ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಎರಡನ್ನು ಕೂಡ ಬರೆಯೋದಕ್ಕೆ ಎನ್ಪಂದು ನೀವು ಅರ್ಹರಾಗಿರ್ತೀರಿ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ಹೌದಾ ಈಗಾಗಲೇ ಇದು ನೋಟಿಫಿಕೇಶನ್ ಅಲ್ಲಿ ಇರುವಂಥದ್ದು ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರಿಶೀಲನೆಲ್ಲ ಪ್ರಶ್ನೆ ಪತ್ರಿಕೆ ಇದು ಏನಪ್ಪ ಅಂದ್ರೆ ನೂರ ಐವತ್ತು ಅಂಕಗಳ ಒಂದು ಬಹು ಆಯ್ಕೆಯ ಪ್ರಶ್ನೆಯ ಪತ್ರಿಕೆ ಆಗಿರ್ತೈತಿ ಎಮ್ ಸಿ ಕ್ಯೂಸ್ ಓಕೆ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ನೂರ ಐವತ್ತು ಅಂಕಗಳದ್ದಾಗಿರ್ತೈತಿ ಆದರೆ ಇಲ್ಲಿ ಏನು ಮಾಡಿರ್ತಾರೆ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಮಾಡಿರ್ತಾರೆ ಸೊ ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗೆ ಬೋಧಿಸಲ್ಪಡುವಂಥ ಶಿಕ್ಷಕರಿಗಾಗಿ ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿಗೆ ಬೋಧಿಸಲ್ಪಡುವಂಥ ಒಂದು ಶಿಕ್ಷಕರಿಗಾಗಿ ಇರ್ತದೆ ಇನ್ನು ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಅಂದರೆ ಮೈನಸ್ ಮಾರ್ಕ್ಸ್ ಏನು ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ ಇನ್ನು ಅಭ್ಯರ್ಥಿ ಏನಪ್ಪ ಅಂದರೆ ಎರಡು ಅಂತದ ಅಂದರೆ ಒಂದರಿಂದ ಐದು ಮತ್ತು ಆರರಿಂದ ಎಂಟನ್ನು ತರಗತಿ ಬೋಧಿಸಲು ಅಪೇಕ್ಷಿಸದಲ್ಲಿ ಎರಡು ಪತ್ರಿಕೆಗಳಿಗೂ ಬರಿಬೋದು ಅದು ಯಾರು ಅಂತಂದರೆ ಡಿ ಎಡ್ ಜೊತೆಗೆ ಬಿ ಎಡ್ ಆಗಿರಬೇಕು ಬಿ ಆಗಿರಬೇಕು ಡಿ ಎಡ್ ಜೊತೆಗೆ ಬಿ ಎ ಆಗಿರಬೇಕು ಅಥವಾ ಬಿ ಎಡ್ ಆಗಿದ್ದರೂ ಕೂಡ ಕೆಲವರು ಡಿ ಎಡ್ ಜೊತೆಗೆ ಬಿ ಎನ್ನು ಮಾಡ್ಕೊಂಡಿರ್ತೀರಿ ಅವರು ಕೂಡ ಏನಪ್ಪಂತಂದರೆ ಎರಡು ಪತ್ರಿಕೆನ ಬರೀಬೋದು ಡಿ ಎಡ್ ಜೊತೆಗೆ ಬಿ ಎ ಆದರೂ ಕೂಡ ನೀವು ಎರಡು ಪತ್ರಿಕೆಗಳನ್ನು ಬರೆಯಲು ಅರ್ಹರಾಗಿರ್ತೀರಿ ಇನ್ನು ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯನ್ನು ಈಗಾಗಲೇ ನೀಡಿದ್ದಾರೆ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದರಂದು ಪರೀಕ್ಷೆ ನಡೀತಾ ಇದೆ ಪತ್ರಿಕೆ ಬಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ಒಳಗೆ ನಡೀತೈತಿ ಸೊ ಈ ಒಂದು ಪರೀಕ್ಷೆ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷಗಳು ಇನ್ನು ಪತ್ರಿಕೆ ಎರಡು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ನಡೀತದೆ ಈ ಒಂದು ಪರೀಕ್ಷಾ ಅವಧಿಯು ಕೂಡ ಎರಡು ಗಂಟೆ ಮೂವತ್ತು ನಿಮಿಷಗಳದ್ದೇ ಆಗಿರ್ತದೆ ಇನ್ನು ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ಕಂಡುಬರುವಂತಹ ವಿಷಯಗಳು ಯಾವ್ಯಾವು ಹೌದಾ ಸೊ ಒಂದರಿಂದ ಐದನೇ ತರಗತಿಗೆ ಬೋಧಿಸಲ್ಪಡುವಂಥ ಶಿಕ್ಷಕರಿಗಾಗಿರುವಂಥ ಈ ಒಂದು ಪತ್ರಿಕೆ ಒಂದರಲ್ಲಿ ನೀವು ಐದು ವಿಷಯಗಳನ್ನು ಕಾಣ್ತೀರಿ ಹೌದಾ ಮೊದಲೇದಾಗಿ ಏನಂತಂದರೆ ಶಿಶುವಿಕಸನ ಹಾಗೂ ಬೋಧನಾ ಕ್ರಮ ಇಲ್ಲಿ ಮೂವತ್ತು ಅಂಕಗಳದ್ದ ಒಂದು ಮೂವತ್ತು ಅಂಕಗಳು ಮತ್ತು ಮೂವತ್ತು ಪ್ರಶ್ನೆಗಳ ಒಂದು ಪತ್ರಿಕೆ ಇದು ಇಲ್ಲಿ ಹದಿನೈದು ಏನಿರ್ತದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇನ್ನು ಹದಿನೈದು ಬೋಧನಾ ಪದ್ಧತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿರ್ತವೆ ಒಟ್ಟು ಮೂವತ್ತು ಅಂಕಗಳು ಇನ್ನು ಭಾಷೆ ಒಂದು ಭಾಷೆ ಒಂದನ್ನು ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು ಭಾಷೆ ಒಂದು ಭಾಷೆ ಎರಡು ಇರ್ತದೆ ಸೊ ಭಾಷೆ ಒಂದು ಭಾಷೆ ಎರಡು ಏನಿರ್ತದೆ ಎರಡು ಸೇಮ್ ಆಗ್ಲಾರ್ದಂಗೆ ನೋಡ್ಕೋಬೇಕು ಭಾಷೆ ಒಂದು ಆಲ್ಮೋಸ್ಟ್ ನೀವು ಕನ್ನಡ ಚೂಸ್ ಮಾಡ್ಬೋದು ಇಂಗ್ಲೀಷ್ ಚೂಸ್ ಮಾಡ್ಬೋದು ಆದರೆ ಭಾಷೆ ಎರಡೇನಾಗಿರ್ಬೇಕು ಇದನ್ನ ಬಿಟ್ಟು ಬೇರೆ ಆಗಿರಬೇಕು ಇಲ್ಲಿ ಇಂಗ್ಲೀಷ್ ಹೌದಾ ಕೆಲವ್ರದ್ದು ಇಲ್ಲಿ ಭಾಷೆ ಒಂದು ಇಂಗ್ಲೀಷ್ ಆಗಿ ಇಲ್ಲಿ ಕನ್ನಡ ಚೂಸ್ ಮಾಡ್ಕೋಬೋದು ಇಲ್ಲೂ ಕೂಡ ಏನಪ್ಪ ಅಂದರೆ ಮೂವತ್ತು ಪ್ರಶ್ನೆಗಳು ಬರ್ತವೆ ಮೂವತ್ತು ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೆಗಳು ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ ಇನ್ನೂ ಹದಿನೈದು ಪ್ರಶ್ನೆಗಳು ಏನಂತಂದರೆ ವಿಷಯಕ್ಕೆ ಸಂಬಂಧ ಸಂಬಂಧಿಸಿದಂತೆ ಇರ್ತದೆ ಮೂವತ್ತು ಅಂಕಗಳು ಇಂಗ್ಲೀಷ್ನಲ್ಲೂ ಕೂಡ ಸೇಮ್ ಹಾಗೆ ಹದಿನೈದು ಹದಿನೈದು ಎಲ್ಲ ಇಲ್ಲಿ ಬರುವಂತಹ ಎಲ್ಲ ವಿಚಾರಕ್ಕೂ ಹದಿನೈದು ಹದಿನೈದು ಮಾರ್ಕ್ಸ್ ಪ್ರಶ್ನೆಗಳು ಬೇರೆ ಬೇರೆನೇ ಆಗಿರ್ತವೆ ಹದಿನೈದು ಪ್ರಶ್ನೆಗಳು ಬೋಧನಾ ಪದ್ಧತಿ ಇನ್ನೂ ಹದಿನೈದು ಪ್ರಶ್ನೆಗಳು ಏನಾಗಿರ್ತದೆ ವಿಷಯಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತದೆ ಈ ಸಮಾಜ ವಿಜ್ಞಾನ ಸಮಾಜ ಅಧ್ಯಯನ ಏನಿದಲ್ಲ ಗಣಿತ ಮತ್ತು ಪರಿಸರ ಅಧ್ಯಯನವನ್ನು ವಿಷಯಗಳನ್ನ ವಿಷಯಗಳನ್ನು ಬಿಟ್ಟು ಅಂಧ ಅಭ್ಯರ್ಥಿಗಳಿಗೆ ಮಾತ್ರ ಇರ್ತದೆ ಆದರೆ ಈ ನಾರ್ಮಲ್ ಇದ್ದವ್ರಿಗೆ ಇದು ಕಂಡುಬರೋದಿಲ್ಲ ಮೇಲಿನ ಐದುಗಳು ಮಾತ್ರ ಹೌದು ಶಿಶು ಮತ್ತು ಶಿಶು ಮನೋವಿಜ್ಞಾನ ಭಾಷೆ ಒಂದು ಭಾಷೆ ಎರಡು ಗಣಿತ ಮತ್ತು ಪರಿಸರ ಅಧ್ಯಯನ ಒಟ್ಟಾರಾಗಿ ನೂರ ಐವತ್ತು ಅಂಕಗಳು ಇವಷ್ಟೇ ಏನಪ್ಪ ಅಂದ್ರೆ ನಿಮಗೆ ಕಂಡು ಬರ್ತದೆ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರಿಸರ ಅಧ್ಯಯನ ಮತ್ತು ಗಣಿತ ಇರುವುದಿಲ್ಲ ಅವರಿಗೆ ಸಮಾಜ ಅಧ್ಯಯನದ ಒಂದು ಅರವತ್ತು ಅಂಕಗಳ ಪ್ರಶ್ನೆಗಳನ್ನು ನೀಡಿರ್ತಾರೆ ಇನ್ನು ಮುಂದಿನದಾಗಿ ಆರರಿಂದ ಎಂಟನೇ ತರಗತಿಗೆ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಪತ್ರಿಕೆ ಎರಡು ಪತ್ರಿಕೆ ಎರಡರಲ್ಲಿ ಕಂಡುಬರುವಂತಹ ವಿಚಾರಗಳು ವಿಷಯಗಳು ಯಾವ್ಯಾವತ್ತಂದರೆ ಮೊದಲಾಗಿ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಹೌದಾ ಇದು ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳು ಕಂಡು ಬರ್ತದೆ ಇದರಲ್ಲಿ ಕೂಡ ಹದಿನೈದು ಪ್ರಶ್ನೆಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಹದಿನೈದು ಪ್ರಶ್ನೆಗಳು ಬೋಧನಾ ಪದ್ಧತಿಗೆ ಭಾಷೆ ಒಂದು ಕನ್ನಡ ಆಗಿರ್ಬೋದು ಅಥವಾ ನಿಮ್ಮ ಇಂಗ್ಲೀಷ್ ತಗೊಳ್ಬೋದು ಸೊ ಇಲ್ಲಿ ಕೂಡ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳು ಇಲ್ಲಿ ಕೂಡ ಹದಿನೈದು ಹದಿನೈದು ಪ್ಯಾಟ್ರನ್ನೇ ಹೌದಾ ಇನ್ನು ಭಾಷೆ ಎರಡು ಇಂಗ್ಲೀಷ್ ಇನ್ನು ಗಣಿತ ಮತ್ತು ವಿಜ್ಞಾನ ಯಾರು ಬೋಧಿಸ್ತಿರೋ ಯಾರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿರ್ತಾರೋ ಅವರಿಗೆ ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳು ಕಂಡುಬರ್ತವೆ ಅರವತ್ತು ಅಂಕಗಳು ಇಲ್ಲಿ ಮೂವತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಮೂವತ್ತು ಏನಂತಂದರೆ ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ ಇನ್ನು ಕೆಲವರು ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಬಯಸುವಂಥವ್ರಿಗೆ ಇಲ್ಲಿ ಬಹು ಬಹುವಾಯ್ಕೆಯ ಪ್ರಶ್ನೆಗಳಿರ್ತವೆ ಇಲ್ಲಿ ಮೂವತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಮೂವತ್ತು ಬೋಧನಾ ಪದ್ಧತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಕಂಡು ಬರ್ತವೆ ಒಟ್ಟಾರೆಯಾಗಿ ನೂರ ಐವತ್ತು ಆಯ್ಕೆಯ ಪ್ರಶ್ನೆಗಳು ನೂರ ಐವತ್ತು ಅಂಕಗಳನ್ನು ನೀವು ಇಲ್ಲಿ ಕಾಣ್ತೀರಿ ಸೊ ಇಲ್ಲಿ ಎಲಿಜಿಬಲ್ ಆಗಬೇಕಂದ್ರೆ ಮಿನಿಮಮ್ ಏನಂದರೆ ನೀವು ನೈಂಟಿ ಮಾರ್ಕ್ಸ್ ತೆಗಿಲೇಬೇಕು ನೈಂಟಿ ಮಾರ್ಕ್ಸ್ ಓಕೆ ಹಾಂ ಸಾಮಾನ್ಯ ವರ್ಗದವರು ತೊಂಬತ್ತು ಅಂಕಗಳನ್ನು ಇನ್ನು ಎಂಬತ್ತ್ಮೂರು ಅಂಕಗಳನ್ನು ಎಸ್ ಸಿ ಎಸ್ ಟಿದವರು ತೆಗಿಲೇಬೇಕಾಗ್ತದೆ ಅಂದಾಗ ನೀವೇನಾಗ್ತೀರಿ ಟಿ ಇ ಟಿ ಎಲಿಜಿಬಲ್ ಆಗ್ತೀರಾ ಈ ಒಂದು ಟಿ ಇ ಟಿ ಏನಿರ್ತದಲ್ಲ ಇದರ ಒಂದು ವ್ಯಾಲಿಡಿಟಿ ಏನಂತಂದರೆ ಏಳು ವರ್ಷಗಳದ್ದಾಗಿರ್ತತಿ ಏಳು ವರ್ಷಗಳವರೆಗೆ ನೀವು ಇದರ ಒಂದು ವ್ಯಾಲಿಡಿಟಿಯನ್ನು ಪಡ್ಕೊತೀರಾ ಆನ್ಲೈನ್ ಅರ್ಜಿ ತುಂಬಲು ಇ ಇರುವಂತಹ ವೆಬ್ಸೈಟ್ ವಿಳಾಸ ಅಂತಂದರೆ ಇದು ಆಗಲೇ ಹೇಳಿದಂತೆ ಸೊ ಅರ್ಜಿಗಳು ಈಗಾಗಲೇ ಇಪ್ಪತ್ತೈದನೇ ತಾರೀಕಿಂದ ಪ್ರಾರಂಭವಾಗಿ ಮುಂದಿನ ತಿಂಗಳು ಅಂದರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಎಂಡ್ ಆಗ್ತದೆ ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತು ಪ್ರವೇಶ ಪತ್ರವನ್ನು ಏಳನೇ ತಾರೀಕಿನಿಂದ ಮಾರ್ಚ್ ಏಳರಿಂದ ನೀವು ಪರೀಕ್ಷಾ ಒಂದು ಏನು ವೆಬ್ಸೈಟ್ ಇದೆಯಲ್ಲ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರ್ತೈತಿ ಇನ್ನು ಪರೀಕ್ಷಾ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತರಂದು ಇರ್ತದೆ ಇನ್ನು ಪರೀಕ್ಷಾ ಕೇಂದ್ರವನ್ನು ಈ ಒಂದು ಪತ್ರದಲ್ಲಿ ಏನು ಹಾಲ್ ಟಿಕೆಟ್ ಇರ್ತಲ್ಲ ಅದರಲ್ಲೇ ಸೂಚಿಸ್ತಾರೆ ಸೊ ಇದಿಷ್ಟು ಮಾಹಿತಿ ಆಗಿರ್ತೈತಿ ಇನ್ನು ವೇಳಾಪಟ್ಟಿ ಸೊ ವೇಳಾಪಟ್ಟಿಯನ್ನು ನೀವು ನೋಡಬಹುದು ಪರೀಕ್ಷಾ ಕೊಠಡಿಗೆ ಒಂಬತ್ತು ಗಂಟೆಗೆ ಬರಬೇಕು ಹೌದಾ ಸೊ ಪತ್ರಿಕೆ ಎರಡಕ್ಕೆ ಒಂದೂವರೆಗೆ ಈ ಥರ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೀರಿ ಸೊ ಇದನ್ನು ಕೂಡ ನೀವೇನಪ್ಪ ಅಂದ್ರೆ ನೋಟಿಫಿಕೇಷನನ್ನು ಈ ಒಂದು ವೆಬ್ಸೈಟಲ್ಲಿ ಪಡ್ಕೋಬೋದಾಗಿರ್ತೈತಿ ಸೊ ಇಷ್ಟು ಮಾಹಿತಿ ಏನಂತಂದರೆ ಟಿ ಇ ಟಿಗೆ ಸಂಬಂಧಿಸಿದ್ದಾಗಿತ್ತು ಫ್ರೆಂಡ್ಸ್ ಇನ್ನು ಈ ಒಂದು ಟಿ ಇ ಟಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಏನಿದೆಲ್ಲ ಸಿಲೆಬಸ್ ಕಾಪಿನೂ ಕೂಡ ಏನಪ್ಪ ಅಂದರೆ ವೆಬ್ಸೈಟ್ನಲ್ಲಿ ನೀಡಿದ್ದಾರೆ ಈವನ್ ರೆಫರೆನ್ಸ್ ಬುಕ್ ಕೂಡ ಅಂತಂದರೆ ಲಿಂಕನ್ನು ನೀಡಲಾಗಿದೆ ಸೊ ಈವನ್ ನಾವು ಕೂಡ ಏನಪ್ಪ ಅಂತ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ರೆಫರೆನ್ಸ್ ಬುಕ್ಕು ಓಕೆ ರೆಫ್ ರೆಫ್ರೆನ್ಸ್ ಬುಕ್ಕನ್ನು ಮತ್ತು ಸಿಲೆಬಸ್ಸನ್ನು ಸಿಲೆಬಸ್ ಏನಿದೆ ಅದರ ಒಂದು ಲಿಂಕನ್ನು ನೀಡಿರ್ತೀವಿ ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಜೊತೆಗೆ ಏನಪ್ಪ ಅಂದರೆ ಈ ಒಂದು ಮುಂದಿನ ಒಂದು ದಿನಮಾನಗಳಲ್ಲಿ ಏನಂತಂದ್ರೆ ನಾವು ಆದಷ್ಟು ಬೇಗ ಟಿ ಇ ಟಿ ಬ್ಯಾಚನ್ನು ಕೂಡ ನಾವು ಪ್ರಾರಂಭಿಸ್ತಾ ಇದ್ದೀವಿ ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಸೊ ಈಗಾಗಲೇ ಜಾಯ್ನ್ ಆಗಿ ಏನಪ್ಪ ಅಂದರೆ ಈಗಾಗಲೇ ನಮ್ಮಲ್ಲಿ ಸೈನ್ಸ್ ಬಗ್ಗೆ ಆಗಿರ್ಬೋದು ಆಮೇಲೆ ಸೋಷಲ್ ಆಗಿರ್ಬೋದು ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಫಿ ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ಬ್ಯಾಚಸ್ಗಳೆಲ್ಲ ನಡೀತಾ ಇದ್ದಾವೆ ಕೋರ್ಸ್ ಎಲ್ಲ ಟೀಚರ್ಸ್ ಎಲ್ಲ ತೊಗೊತಾ ಇದ್ದಾರೆ ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ ಅಂತಂದ್ರೆ ವಿಚಾರಗಳನ್ನು ತಿಳ್ಕೊಬೋದು ಸೊ ರಮೇಶ್ ಲೈವ್ ಅನ್ನುವಂಥ ಕೋಡನ್ನು ಯೂಸ್ ಮಾಡ್ಕೊಳ್ಳಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸರಿನಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆದಷ್ಟು ಬೇಗ ಇವತ್ತೇ ಜಾಯ್ನ್ ಆಗಿ ಸೊ ನಿಮ್ಮ ಏನು ಟಿ ಇ ಟಿ ಪರೀಕ್ಷೆ ಈ ಆದಷ್ಟು ಅದು ಬೇಗ ಬರ್ತಾ ಇದೆ ಮಾರ್ಚ್ ಹದಿನೈದಕ್ಕೆ ಇದೆ ಸೊ ಸಮಯ ತುಂಬ ಕಡಿಮೆ ಇದೆ ಹಾಗಾಗಿ ಆಗಿ ಜಾಯ್ನ್ ಆಗಿ ನಿಮ್ಮ ಒಂದು ಏನು ತರಬೇತಿ ಇದೆಯಲ್ಲ ಅಥವಾ ನಿಮ್ಮ ಪರೀಕ್ಷಾ ತಯಾರಿ ಏನಿದೆಯಲ್ಲ ಅದನ್ನು ಅತ್ಯುತ್ತಮ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು